Hi everyone, welcome to SK Recipes and Tips Log. Ivattu nanu sabakki payasa yav tara madodanta nimge nan toristhene. Modalige nanu 1/2 cup astu sabakki takondidene. Nodi ee tara irthadadu. Adannu 1 gantegala kala neeralli nenesidbeku. Idu 1 gante nantara nodi ee tara agirthadadu. Smooth agirthade. ಇದನ್ನು ಯಾವಾಗಲೂ ನೆನೆಸಿಯೇ ಮಾಡಬೇಕು ಒಂದು ಗಂಟೆಗಳ ಕಾಲ ಯಾಕಂದರೆ ಕೆಲವರ ಬಾಡಿಗೆ ಅದಾಗುವುದಿಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಅದನ್ನು ನೆನೆಸ್ತಾರೆ ಈಗ ನಾನು 1/2 ಲೀಟರಷ್ಟು ಹಾಲು ತಗೊಂಡಿದ್ದೇನೆ ಇದನ್ನು ಬಿಸಿಗಿಟ್ಟಿದ್ದೇನೆ ಇದು ಒಂದು ಕುದಿ ಈಗ ನೊರೆ ಬರುವಾಗ ಇದಕ್ಕೆ ನಾನು ಸಬ್ಬಕ್ಕಿ ನೆನೆಸಿರುವಂಥ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಿದ್ದೇನೆ ಇದನ್ನು ಹಾಕಿ ಕಲಸುವ ಚೆನ್ನಾಗಿ ಇದರ ಸಬ್ಬಕ್ಕಿಯನ್ನು ಮರಗೆಣಸಿನ ಪುಡಿಯಿಂದ ಮಾಡ್ತಾರೆ ರೆಡಿ ಮಾಡ್ತಾರೆ ನೋಡಿ ಇದನ್ನೀಗ ಸಕ್ಕರೆ ಹಾಕೊಳ್ತಿದ್ದೇನೆ 1 ಕಪ್ ಅಷ್ಟು ಇದಕ್ಕೆ ಇದನ್ನು ಕೂಡ ಹಾಕಿ ಕಲಸುವ ಇದರಲ್ಲಿ ವಿಟಮಿನ್ ಕೆ ಇದೆ ನಂತರ ಇದು ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ತುಂಬಾನೇ ಒಳ್ಳೆಯದು ಹಾರ್ಟ್ ಪ್ರಾಬ್ಲಮ್ ಇದ್ದವರು ಇದರ ಸೇವನೆ ಜಾಸ್ತಿಯಾಗಿ ಸೇವನೆ ಮಾಡುವುದರಿಂದ ಹಾರ್ಟ್ ಹೆಲ್ದಿ ಆಗಿರ್ತದೆ ನಂತರ ನಾನು ಏಳು ಏಲಕ್ಕಿಯನ್ನು ಪುಡಿ ಮಾಡಿ ಹಾಕೊಳ್ತಿದ್ದೇನೆ ಗುದ್ದಿ ಪುಡಿ ಮಾಡ್ಕೊಂಡಿದ್ದೇನೆ ಬೇಕಾದರೆ ಡೈರೆಕ್ಟ್ ಕೂಡ ಹಾಕ್ಬೋದು ಇದ್ದವರು ಇದನ್ನು ಹಾಕಿ ಕಲಸುವ ಚೆನ್ನಾಗಿ ಇದನ್ನು ಸ್ವಲ್ಪ ತಳ ಹಿಡಿಯದಾಗೆ ನೋಡ್ಕೋಬೇಕು ಇದು ಕಲಸ್ತಾ ಇರಬೇಕು ನೋಡಿ ಇದು ಬೆಂದಿದೆ ನೋಡಿ ನಂತರ ಇದಕ್ಕೆ ನಾನೀಗ ಸ್ಯಾಫ್ರಾನ್ ಹಾಕೊಳ್ತಿದ್ದೇನೆ ಕೇಸರಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕೊಳ್ತಿದ್ದೇನೆ ಇದನ್ನು ಕೂಡ ಹಾಕಿ ಕಲಸುವ ಇದು ಸ್ವಲ್ಪ ನಂತರ ಇದು ಕಲರ್ ನೋಡಿ ಈ ಥರ ಚೇಂಜ್ ಆಗ್ತದೆ ಸ್ಯಾಫ್ರಾನ್ ಹಾಕಿರೋದ್ರಿಂದ ನಾನು ತುಂಬ ತಿಕ್ಕಾಗಿ ಮಾಡ್ತಾ ಇಲ್ಲ ಯಾಕಂದರೆ ಅದು ತಣ್ಣಗಾದಮೇಲೆ ತುಂಬ ದಪ್ಪ ಆಗಿಬಿಡ್ತದೆ ಅದಕ್ಕೋಸ್ಕರ ಈಗ ರೆಡಿಯಾಗಿದೆ ಪಾಯಸ ಇದೀಗ ತುಪ್ಪ ಬಿಸಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಇದು ತುಪ್ಪ ಬಿಸಿಯಾಗುವಾಗ ಇದಕ್ಕೆ ನಾವು ಗೋಡಂಬಿ ಹಾಕ್ಕೊಳ್ಳೋಣ ಕಟ್ ಮಾಡಿರುವಂಥದ್ದು ಎಷ್ಟು ಬೇಕಾದ್ರೂ ಹಾಕೋಬೋದು ನಾನು ಇಷ್ಟು ತಗೊಂಡಿದ್ದೇನೆ ನೋಡಿ ಸ್ವಲ್ಪ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಳ್ತಿದ್ದೇನೆ ಒಣ ದ್ರಾಕ್ಷಿ ಇದನ್ನು ಕೂಡ ಹುರಿವ ನೋಡಿ ಇದು ಈ ಥರ ಆಗಿರ್ತದೆ ಇಲ್ಲಿಗೆ ರೆಡಿ ಆಯಿತು ನಂತರ ಇದನ್ನು ಪಾಯಸಕ್ಕೆ ಹಾಕ್ಕೊಳ್ತೇನೆ ಹಾಕಿ ಕಲಸುವ ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೇನೆ ಅಲ್ಲಿಗೆ ರೆಡಿ ಆಯಿತು ಓಕೆ ನೋಡಿ ಇಲ್ಲಿಗೆ ರೆಡಿ ಆಯಿತು ಓಕೆ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಓಕೆ ಬಾಯ್